ನಟಿ ಬಿಗ್ ಬಾಸ್ ಸೀಸನ್ 10 ಸ್ಪರ್ಧಿ ನಮ್ರತಾ ಗೌಡ ಅವರು ತನ್ನನ್ನು ಮದುವೆಯಾಗಬೇಕಾದ ಹುಡುಗ ಹೇಗಿರಬೇಕು ಎಂದು ಹೇಳಿರುವ ವಿಡಿಯೋ ಇದೀಗ ಎಲ್ಲರೇ ಬಾರಿ ಸದ್ದು ಮಾಡುತ್ತಿದೆ. ಅದರಲ್ಲೂ ಅವರನ್ನು ಮದುವೆಯಾಗುವ ಹುಡುಗ ಮೈಸೂರಿನವರೇ ಆಗಿರಬೇಕು ಎಂದು ಹೇಳಿದ್ದಾರೆ. ಹಾಗಾದರೆ ತನ್ನ ಹುಡುಗ ಮೈಸೂರಿನವರೇ ಆಗಿರಬೇಕೆಂದು ಹೇಳಿರುವುದರ ಹಿಂದಿನ ಸತ್ಯ ಏನು ಗೊತ್ತಾ? ಬನ್ನಿ ಇದರ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ನಮ್ರತಾ ಗೌಡ ಅವರು ಏನೆಂದು ಹೇಳಿದ್ದಾರೆ ಗೊತ್ತಾ? ಸದ್ಯಕ್ಕೆ ನಾನು ಸಿಂಗಲ್. ನೋಡಿ, ಯಾರಾದರೂ ಮೈಸೂರು ಹುಡುಗರು ಸಿಂಗಲ್ ಆಗಿದ್ದರೆ ಮಾತನಾಡಬಹುದು. ಒಂದೇ ಒಂದು ಸೀಕ್ರೆಟ್ ಏನೆಂದರೆ ನನಗೆ ಮೈಸೂರಿನಲ್ಲಿ ಸೆಟ್ಲ್ ಆಗಬೇಕೆಂದು ನನ್ನ ಆಸೆ. ಆದ್ದರಿಂದ ಮೈಸೂರು ಹುಡುಗ ಸಿಕ್ಕರೆ ಮತ್ತಷ್ಟು ಸಹಾಯ ಆಗುತ್ತದೆ ಎಂದು ಹೇಳಿದ್ದಾರೆ. ಒಟ್ಟಿನಲ್ಲಿ ನಮ್ರತಾ ಗೌಡ ಅವರು ಮದುವೆ ಆಗುವ ಹುಡುಗ ಮೈಸೂರಿನವರೇ ಆಗಿರಬೇಕೆಂದು ಸ್ಪಷ್ಟವಾಗಿ ಹೇಳಿದ್ದಾರೆ.